यदुवीर वडेयरवरु मैसूरिन राजवंशस्थरु यदुवीरवर मूल हेसरु यदुवीर गोपालराज अरसु 1992ರಲ್ಲಿ यदुवीरवरु जनिस्तारे इवर तंदे स्वरूप गोपालराज अरसवरु बेट्टदकोटेय राजवंशस्थरागिद्दरु इवरु श्रीकंठ दत्त वडेयरवर अक्कन मोम्मगनागिद्दरु बेंगळूरिनल्ले यदुवीरवरु आरंभिक विद्याभ्यास पडेदुकोळ्तारे आनंतर अमेरिकादल्लि उन्नत विद्याभ्यास माड्तारे इवरु इंग्लिश लिटरेचर हागू एकनॉमिक्स नल्ली स्नातकोत्तर पदवी पड़ेदुकोंडिद्दारे श्रीकंठ दत्त वडेयर अवरु 2015ರಲ್ಲಿ ವಿಧಿವಶರಾಗ್ತಾರೆ ಇವರಿಗೆ ಮಕ್ಕಳೊಬ್ಬರು ಇರುವುದಿಲ್ಲ ಆಗ ಯದುವೀರರನ್ನು ಪ್ರಮೋದಾದೇವಿಯವರು ದತ್ತು ಪಡೆಯುತ್ತಾರೆ ದತ್ತು ಪಡೆಯುವ ಸಂದರ್ಭದಲ್ಲಿ ಯದುವೀರವರಿಗೆ 23 ವರ್ಷ ವಯಸ್ಸಾಗಿತ್ತು ಆಗ ತಾನೇ ಯದುವೀರವರು ವಿದ್ಯಾಭ್ಯಾಸ ಮುಗಿಸಿದ್ದರು ಇನ್ನು ಯದುವೀರವರು ಮದುವೆಯಾಗಿರುವ ತ್ರಿಷಿಕಾ ಕುಮಾರಿಯವರ ಹಿನ್ನೆಲೆ ಕೂಡ ಸಾಮಾನ್ಯದಲ್ಲ ರಾಜಸ್ಥಾನದ ರಾಜವಂಶಸ್ಥ ಹರ್ಷವರ್ಧನ್ ಸಿಂಗ್ ಅವರ ಮಗಳೇ ಈ ತ್ರಿಷಿಕಾ ಕುಮಾರಿ त्रिशिका अवरु कूड़ा बाल्यद विद्याभ्यासवन्नेल्ला बेंगळूरिनल्ले पड़ेदुकोळ्तारे आनंतर स्नातकोत्तर पदवियन्नु विदेशदल्ली माड्तारे यदुवीर हागू त्रिशिका इब्बरु कूड़ा राजवंशदल्ली हुट्टिदवरे बाल्यदल्ली इवरिब्बर कुटुंबक्कू परस्पर परिचयवित्तु विदेशदल्ली ओदुत्तिरुवाग इवरिब्बर नडुवे स्नेहवित्तु दिन कळेदंते इवरिब्बर स्नेह प्रीतिगे तिरुगुत्ते राजपरंपरेयल्ली जनिसिदवरु प्रीति प्रेमद बग्गे मनेयल्ली ಹೇಳಿಕೊಳ್ಳುವುದು ಸ್ವಲ್ಪ ಕಷ್ಟ ಆರಂಭದಲ್ಲಿ ಇವರಿಗೂ ಕೂಡ ಇದೇ ಸಂಕಷ್ಟ ಎದುರಾಗಿತ್ತು ಅಂತಿಮವಾಗಿ ಎರಡು ಕುಟುಂಬದವರು ಒಪ್ಪಿಕೊಳ್ಳುತ್ತಾರೆ ನಂತರ ರಾಜವಂಶದ ಸಂಪ್ರದಾಯದಂತೆ 2016ರಲ್ಲಿ ಇವರ ಮದುವೆ ನೆರವೇರುತ್ತೆ ಆಗ ತ್ರಿಷಿಕಾ ಅವರಿಗೆ 23 ವರ್ಷ ವಯಸ್ಸಾಗಿದ್ದರೆ ಯದುವೀರ್ ಅವರಿಗೆ 24 ವರ್ಷ ವಯಸ್ಸಾಗಿತ್ತು ಮದುವೆಯಾದ ನಂತರ ಈ ದಂಪತಿಗೆ ಒಬ್ಬ ಗಂಡು ಮಗು ಜನಿಸಿದ್ದಾನೆ ಆ ಮಗನಿಗೆ ಆದ್ಯವೀರ್ ಎಂದು ನಾಮಕರಣ ಮಾಡಿದ್ದಾರೆ ರಾಜವಂಶಸ್ಥರಾಗಿದ್ದರು ಇವರಿಬ್ಬರು ತುಂಬಾ ಸರಳವಾಗಿ ಬದುಕುತ್ತಿದ್ದಾರೆ ತ್ರಿಷಿಕಾ ಅವರಿಗೆ ಪಿಎಚ್ಡಿ ಮಾಡುವ ಆಸೆ ಇತ್ತು ಮದುವೆಯಾದ ನಂತರ ಹಲವು ಜವಾಬ್ದಾರಿಗಳಿದ್ದರಿಂದ ಇದು ಸಾಧ್ಯವಾಗಲಿಲ್ಲ ಆದಿವಾಸಿಗಳ ಬಗ್ಗೆ ಸಂಶೋಧನೆ ಮಾಡಬೇಕೆಂಬ ಆಸೆ ಈಗಲೂ ತ್ರಿಷಿಕಾ ಅವರಿಗಿದೆಯಂತೆ ಮೈಸೂರು ರಾಜರಿಗೆ ಯಾಕೆ ಮಕ್ಕಳಾಗ್ತಿರಲಿಲ್ಲ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ ಮೈಸೂರಿನ ರಾಜವಂಶದವರಿಗೆ ಆಲಮೇಲಮ್ಮನ ಶಾಪವಿತ್ತು ಹಿಂದೆ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗರಾಯರು ಶ್ರೀರಂಗಪಟ್ಟಣದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ಇವರಿಗೆ ಬೆನ್ನುಪಾಣಿ ಎಂಬ ರೋಗ ಬಂದಿತ್ತು ಅಂದು ಪತ್ನಿ ಆಲಮೇಲಮ್ಮನ ಜೊತೆ ತಲಕಾಡಿನ ದೇವಸ್ಥಾನಕ್ಕೆ ಹೋಗಿರ್ತಾರೆ ಈ ವೇಳೆ ಮೈಸೂರಿನ ರಾಜರು ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ತಾರೆ ಆಗ ಶ್ರೀರಂಗರಾಯರು ತಲಕಾಡಿನಲ್ಲಿ ಮರಣ ಹೊಂದುತ್ತಾರೆ ನಂತರ ಮಾಲಂಗಿಯಲ್ಲಿ ನೆಲೆಸಿದ್ದ ಆಲಮಾಲಮ್ಮನ ಮೇಲೆ ದಂಡೆತ್ತಿ ಹೋಗಲು ಮೈಸೂರು ರಾಜರು ನಿರ್ಧರಿಸುತ್ತಾರೆ ಅದನ್ನು ತಿಳಿದ ಆಲಮೇಲಮ್ಮ ದೇವಿ ಕಾವೇರಿ ನದಿಗೆ ಹಾರುತ್ತಾರೆ ಹಾರುವ ಮುನ್ನ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರಿನ ರಾಜರಿಗೆ ಮಕ್ಕಳಾಗದೆ ಇರಲಿ ಎಂದು ಶಾಪ ನೀಡುತ್ತಾರೆ ಇದರ ಬಗ್ಗೆ ಇತಿಹಾಸದ ಪುಟದಲ್ಲಿ ಉಲ್ಲೇಖವಿದೆ ಒಂದಷ್ಟು ಜನ ಇದನ್ನು ನಂಬಿದ್ರೆ ಒಂದಷ್ಟು ಜನ ನಂಬೋದಿಲ್ಲ ದತ್ತು ಮಗನಾದ ಕಾರಣಕ್ಕೆ ಯದುವೀರ್ಗೆ ಆದ್ಯವೀರ್ ಎಂಬ ಮಗುವಾಯಿತು ಈಗ ಆದ್ಯವೀರ್ ಅವರು ಮೈಸೂರು ರಾಜವಂಶಸ್ಥರ ಮಗನಾಗ್ತಾನೆ ಆದ್ಯವೀರ್ಗೆ ಮುಂದೊಂದು ದಿನ ಮಕ್ಕಳಾಗಲ್ಲ ಎಂಬ ಮಾತಿದೆ ಇವರು ದತ್ತು ಪಡೆದು ರಾಜಪರಂಪರೆಯನ್ನು ಮುಂದುವರಿಸಬೇಕಾಗ್ತದೆ ಆಲಮೇಲಮ್ಮ ಶಾಪ ಕೊಟ್ಟಿದಾಗಿನಿಂದ ಇಲ್ಲಿಯವರೆಗೂ ಹಾಗೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಕೂಡ ಇದೆ ಇತಿಹಾಸಕಾರ ನಂಜರಾಜ ಅರಸವರು ಇದು ಸುಳ್ಳು ಎಂದು ಆರೋಪ ಮಾಡಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮಕ್ಕಳಾಗಿರಲಿಲ್ಲ ದತ್ತು ಮಕ್ಕಳಿಗೆ ರಾಜಭಾರ ಮಾಡುವ ಅವಕಾಶ ಇಲ್ಲ ಎಂಬ ಕಾನೂನು ಅಂದು ಜಾರಿಯಲ್ಲಿತ್ತು ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಾವು ದತ್ತು ಮಕ್ಕಳನ್ನು ಪಡೆಯಲೇಬೇಕು ನಮಗೆ ಆಲಮೇಲಮ್ಮನ ಶಾಪವಿದೆ ಹೀಗಾಗಿ ನಮಗೆ ಬೇರೆ ಯಾವ ದಾರಿಯೂ ಇಲ್ಲ ನಮ್ಮ ದತ್ತು ಮಕ್ಕಳಿಗೆ ರಾಜಭಾರ ಮಾಡುವ ಅವಕಾಶ ಕೊಡಿ ಎಂದು ಹೇಳ್ತಾರೆ ಈ ರೀತಿ ಸುಳ್ಳು ಹೇಳಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಎಂಬ ಮಾತುಗಳಿವೆ ಇನ್ನು ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ